ಲೋಕೇಶ್ ಒಳ್ಳೆ ಗೆಳೆಯ, ಯಾರನ್ನಾದ್ರೂ ಒಳ್ಳೆ ಸ್ನೇಹಿತರನ್ನ ಮಾಡ್ಕೋಬೇಕು ಅಂದಾಗ ಕಣ್ಮುಂದೆ ಆತ ಕೂಡ ಬರ್ತಾನೆ. ಬಿಗ್ ಬಾಸ್ ಅಲ್ಲಿ ನಾನು ನೋಡ್ದಂಗೆ ಶಾರ್ಟ್ ಟರ್ಮ್ ಅಲ್ಲಿ ಇದ್ರು ಕೂಡ ನಾನು ಆತ ಇಬ್ರು ಶಾರ್ಟ್ ಟರ್ಮ್, ಇಬ್ರು ರಿಟೈರ್ಡ್ ಹರ್ಟ್, ನಮ್ಮಿಬ್ರಿಗೂ ಅದೊಂದು ಒಂದು ಹಣೆಪಟ್ಟಿ ಅಂತೂ ಲೈಫ್ ಟೈಮ್ ಇರುತ್ತೆ. ಬಿಗ್ ಬಾಸ್ಗೆ ಬಂದು ಔಟ್ ಆಗದೆ ನಾವಾಗ ನಾವೇ ಗಾಯ ಮಾಡ್ಕೊಂಡು ಆಚೆ ಬಂದಿರುವಂಥವ್ರು. ಹೀ ಈಸ್ ಎ ಬಂಡಲ್ ಆಫ್ ಟ್ಯಾಲೆಂಟ್. ಆತ ಒಂದು ಕಲೆಯ ಮರ ಅಂದರೆ ತಪ್ಪಾಗಲ್ಲ. ಆತನಲ್ಲಿ ಸಾಕಷ್ಟು ಕಲಾಕೃತಿಗಳಿದೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನಾವೆಲ್ಲ ಕಸನ ರಸ ಮಾಡ್ತೀವಿ ಅಂತೆಲ್ಲ ಬಾಯಿ ಮಾತಲ್ಲಿ ಹೇಳ್ತೀವಿ, ಬಟ್ ಆತ ಇಂಪ್ಲಿಮೆಂಟ್ ಮಾಡ್ತಾನೆ ಅದನ್ನು. ನೀವು ನೋಡಿರ್ಬೋದು ಒಂದೊಂದು ಬ್ಯಾಡ್ವಾದ ವೇಸ್ಟ್ ವಸ್ತುಗಳನ್ನು ಕೂಡ ಅದಕ್ಕೆ ಮರುಜೀವ ಕೊಟ್ಟು, ಬಹುಶಃ ನಾವು ಕೆಲವೊಂದು ವಸ್ತುಗಳು ನೋಡ್ತಿದ್ರೆ ಇದನ್ನು ನೀವು ಎಲ್ಲಿಂದ ತಂದೆ, ನೀನು ಯಾವ ಶಾಪಿಂದ ಯಾವ ಶೋರೂಮಿಂದ ತಂದೆ ಅಂತ ಕೇಳ್ಬೋದು. ಆ ಥರ ಬ್ಯಾಡ್ವಾದ ವಸ್ತುಗಳನ್ನ ಡಿಸೈನ್ ಮಾಡಿದಾನೆ ಆತ. ಸೊ ಎಲ್ಲ ಒಂದು ಕಡೆ ಮಕ್ಕಳಿಗೆ ಇದೊಂದು ಒಳ್ಳೆ ಜಾಗ ಸರ್. ಯಾರ್ಯಾರು ಕಲಾತ್ಮಕವಾಗಿ ಚಿಕ್ಕ ವಯಸ್ಸಿಂದಾನೆ ನಾವು ಕಲೆನ ಗೌರವಿಸ್ಬೇಕು ಅನ್ಕೋತಾರೋ ಆ ಥರದ ಮಕ್ಕಳಿಗಂತೂ ಇದೊಂದು ದೇವಸ್ಥಾನ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಒಳಗಡೆ ಆತ ಮಾಡಿದ್ದಾನೆ ಸರ್. ಆತನ ಕಷ್ಟ ಒಂದೊಂದು ಸಣ್ಣ ಡೀಟೇಲಿಂಗ್ ಕೂಡ ಅವನು ಕಷ್ಟಪಟ್ಟಿರೋದೇನು ಅನ್ನೋದು ಒಳಗಡೆ ಗೊತ್ತಾಗುತ್ತೆ.